ನಾನು ಲಕ್ಷ್ಮಣ್ ಉಪ್ಪಾರ್, ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎ ಎಸ್ ಸ್ಟಡಿಸಿಕಲ್ ಸಂಸ್ಥೆಯ ಎಮ್ ಡಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಧಾರವಾಡದಲ್ಲಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ನ ಗೌರವ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಏನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಂಥ ವಿಷಯ ಅಂದರೆ, ಇತ್ತೀಚೆಗೆ ನಡೆದಂಥ ಕೆ ಎಸ್ ಪರೀಕ್ಷೆ, ಇದೇ ಆಗಸ್ಟ್ 27ರಂದು ಮಿಡಲ್ ಡೇಜ್ನಲ್ಲಿ ನಡೆದಂಥ ಪರೀಕ್ಷೆ, ಅದು ಮಂಗಳವಾರ 27ರಂದು ರಾಜ್ಯಾದ್ಯಂತ ಕೆ ಎಸ್ ಪರೀಕ್ಷೆ ನಡೆದಿದೆ. ಅದು 384 ಪೋಸ್ಟ್ಗಳಿಗೆ ನಡೆದಂತಹ ಪರೀಕ್ಷೆ. ಆ ಪರೀಕ್ಷೆಯನ್ನು ಬರೆಯುವಂಥವ್ರು ಎಲ್ಲ ಗ್ರಾಜ್ಯುಯೇಟ್ಸ್, ಪದವೀಧರರು, ಅದರಲ್ಲಿ ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಟೆಕ್ನಿಕಲ್ ಗ್ರಾಜ್ಯುಯೇಟ್ಸ್, ಎಲ್ಲರೂ ಪರೀಕ್ಷೆಗಳನ್ನ ಆ ದಿನ ಪರೀಕ್ಷೆನ ಬರಲಿಕ್ಕೆ ಎಲಿಜಿಬಲ್ ಇದ್ರು, ಅವರೆಲ್ಲ ಪರೀಕ್ಷೆಯನ್ನು ಬರೆದಿದ್ದಾರೆ. ಒಟ್ಟಾರೆ ಆ ಪರೀಕ್ಷೆಯಲ್ಲಿ ಆದಂಥ ಒಂದು ಪ್ರಮಾದ ಅಥವಾ ಎರರ್ಸು ಅಥವಾ ಮಿಸ್ಟೇಕ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಪರೀಕ್ಷೆಯನ್ನ ಪ್ರಿಲಿಮಿನರಿ ಪರೀಕ್ಷೆ, ಅದು ಸಾಮಾನ್ಯವಾಗಿ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಿಲಿಮ್ಸು, ಮೀನ್ಸು ಮತ್ತು ಇಂಟರ್ವ್ಯೂ ಮೂರು ಹಂತಗಳಲ್ಲಿ ಪರೀಕ್ಷೆ ನಡೀತದೆ. ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆ ಎಸ್ ಪರೀಕ್ಷೆ, ಇದು ಕರ್ನಾಟಕ ಲೋಕಸಭಾ ಆಯೋಗ ನಡೆಸುವಂಥ ಪರೀಕ್ಷೆ. ಇದು ನನ್ನ 27ರಂದು ಎರಡು ಪತ್ರಿಕೆಗಳು, ಮುಂಜಾನೆ ಒಂದು ಪತ್ರಿಕೆ, ಮಧ್ಯಾಹ್ನ ಒಂದು ಪತ್ರಿಕೆ, ಎರಡು ಪತ್ರಿಕೆಗಳು, ಮುಂಜಾನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು, ಮಧ್ಯಾಹ್ನ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು, ಹೀಗೆ ಅವತ್ತು ಮಂಗಳವಾರ ಪರೀಕ್ಷೆ ನಡೆದಿದೆ. 1ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂದರೆ, ಇಂಗ್ಲೀಷ್ನಲ್ಲಿದ್ದಂಥ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಸರಿ ಇದೆ, ಆದರೆ ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ಭಾಷಾ ಸಮಸ್ಯೆ ಅಂತ ಹೇಳ್ಬೋದು. ಆ ಇಂಗ್ಲೀಷ್ನಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಬಹಳಷ್ಟು ಮಿಸ್ಟೇಕ್ಸ್ಗಳಾಗಿದೆ. 100 ಪ್ರಶ್ನೆಗಳಲ್ಲಿ, ಕನ್ನಡದಲ್ಲಿರುವಂಥ 100 ಪ್ರಶ್ನೆಗಳಲ್ಲಿ ಒಂದು 27ಕ್ಕೂ, ಮೋರ್ ದೆನ್ 27 ಕ್ವಶನ್ಸ್ ಆರ್ ರಾಂಗ್ ಇನ್ ಮೇಕಿಂಗ್ ಸಮ್ ಟ್ರಾನ್ಸ್ಲೇಷನ್, ಭಾಷಾಂತರ ಮಾಡುವಾಗ ತಪ್ಪಾಗಿದೆ. ಸೊ ಹೀಗಾಗಿ ಸಾಮಾನ್ಯವಾಗಿ ಕರ್ನಾಟಕ ಲೋಕಸಭೆಗೆ ಏನು ಕೊಟ್ಟಿರ್ತದೆ, ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆಗಳು ಅರ್ಥ ಆಗದಿದ್ದರೆ ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡ್ಕೋಬಹುದು, ಇಂಗ್ಲೀಷ್ನಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಂಗ್ಲೀಷ್ನಲ್ಲಿ ಪ್ರಶ್ನೆ ಸರಿಯಾಗಿ ಅರ್ಥ ಆಗದಿದ್ದರೆ ಕನ್ನಡದಲ್ಲಿರುವಂಥ ಪ್ರಶ್ನೆಯನ್ನು ನೋಡಿಕೊಂಡು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಪದ್ಧತಿ ಇದೆ, ಅದು ಇಟ್ಸ್ ಎ ಕ್ಲಾಸ್ ಅದು. ಈಗ 27 ಪ್ರಶ್ನೆಗಳು ಮಕ್ಕಳಿಗೆ ಬಹಳಷ್ಟು ಅನಾನುಕೂಲ ಆಗಿದೆ, ದೇ ಹ್ಯಾವ್ ಮೇಡ್ ಅ ಮಿಸ್ಟೇಕ್ಸ್, ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಬಹಳಷ್ಟು ನೋವಾಗಿದೆ. ಇದು 4-5 ವರ್ಷ ಕುತ್ಕೊಂಡು ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಅವರೆಲ್ಲ ಕನಸು ಕಾಣ್ತಾ ಇದ್ದಾರೆ, ಕೆ ಎಸ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DYSP ಆಗಬೇಕು, ಒಂದೇನೋ ಒಳ್ಳೆ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅವರೆಲ್ಲರಿಗೂ ಶಾಕ್ ಆಗಿಬಿಟ್ಟಿದೆ. ಮೋಸ್ಟ್ ಆಫ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್ ಇನ್ ದಿಸ್ ಎಕ್ಸಾಮಿನೇಷನ್. ಬಹಳ ನೋವಿನ ಸಂಗತಿ ಅಂತ ಹೇಳ್ಬೋದು. ನಿಜವಾಗ್ಲೂ ಏನಂದ್ರೆ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಷ್ಟು ಏನೋ ತೊಂದರೆ ಇಲ್ಲ, ಏನೋ ಒಂದು 5-10% ಮಿಸ್ಟೇಕ್ಸ್ ಇರ್ಬೋದು, ಬಟ್ ಕನ್ನಡ ಮಾಧ್ಯಮದಲ್ಲಿ ಬರುವಂತಹ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳು, ಸೊ ಅವ್ರಿಗೆ ಬಹಳ ನೋವಾಗಿದೆ. ಸೊ ಹೀಗಾಗಿ ಅಂಡ್ ಈವನ್ ಕೀ ಆನ್ಸರ್ಸು ಸಹಿತ ಅನೌನ್ಸ್ ಮಾಡಿದ್ದಾರೆ. ಆ ಕೀ ಆನ್ಸರ್ಸ್ ಅಲ್ಲಿ ಸಹಿತ ಮೋರ್ ದನ್ 10 ಕ್ವಶನ್ಸ್ ತಪ್ಪಾಗಿರೋದು ಕಂಡು ಬಂದಿದೆ. ಬಟ್ ಒಟ್ಟಾರೆ ಏನಂದ್ರೆ, ಇಂಗ್ಲೀಷ್ನಲ್ಲಿರುವಂತಹ ಪ್ರಶ್ನೆಗಳನ್ನ ಫಸ್ಟ್ ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಸೊ ಹೀಗಾಗಿ ಕನ್ನಡದಲ್ಲಿ ಮಾಡುವಾಗ ಬಹಳಷ್ಟು ತಪ್ಪುಗಳಾಗಿದೆ. ಸೊ ಏನಂದ್ರೆ, ಅವರು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೋಗಿರ್ಬೋದು ಅಂತ ನಮ್ಗೀಗ ನಮ್ಗೆ ಅನಿಸ್ತಾ ಇದೆ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಟೆಕ್ನಾಲಜಿ ಬಳಸ್ಕೊಂಡು ಅವ್ರು ಭಾಷಾಂತರ ಮಾಡಿದ್ದಾರೆ. ಸೊ ಹೀಗಾಗಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ರಾಂಗ್ ಇನ್ ಮೇಕಿಂಗ್ ಸಮ್ ಟ್ರಾನ್ಸ್ಲೇಷನ್. ಸೊ ಹೀಗಾಗಿ ಭಾಷಾ ಸಮಸ್ಯೆ ಮತ್ತು ಭಾಷಾ ತಪ್ಪುಗಳಾಗಿದ್ದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಸೊ ಹೀಗಾಗಿ ಈವನ್ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೂ ಪಾಸಿಬಿಲಿಟಿ ಇಲ್ಲ, ಯಾಕಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ರೆ ಅದು ಮೋರ್ ದೆನ್ 10% ಒಳಗಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಒಂದು ಕಾನೂನು ಪ್ರಕಾರ, ಬಟ್ ಮೋರ್ ದೆನ್ 10% ಇದ್ರೆ ಈ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸೊ ಹೀಗಾಗಿ ಮೋರ್ ದೆನ್ 27 ಕ್ವಶನ್ಸ್, ಮತ್ತು ಒಟ್ಟಾರೆ ಭಾಷಾ ಸಮಸ್ಯೆ ಆಗಿದ್ದು ಮೋರ್ ದೆನ್ 55 ಅಂತ ಹೇಳಿ ಅನ್ಕೊಂಡಿದ್ದೀನಿ. 55 ಪ್ರಶ್ನೆಗಳಲ್ಲಿ ಭಾಷಾ ಏನಂದ್ರೆ ಸಮಸ್ಯೆ ಇದೆ. ಸೊ ಹೀಗಾಗಿ ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೂ ಸಹಿತ ಪಾಸಿಬಿಲಿಟಿ ಇಲ್ಲ. ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಕನ್ನಡ ಇಂಗ್ಲಿಷ್ ಮಾಧ್ಯಮ ಸ್ಟೂಡೆಂಟ್ಸು ಮತ್ತು ಎರಡಕ್ಕೂ ಕೊಡ್ಬೇಕಾಗ್ತದೆ. ಸೊ ಹೀಗಾಗಿ ಅದಕ್ಕೆ ಇದನ್ನ ಬೇರೆ ಯಾವುದೂ ದಾರಿ ಇಲ್ಲ, ಇದನ್ನ ರೀ ಎಕ್ಸಾಮಿನೇಷನ್ ಮಾಡಿದರೆ ಮಾತ್ರ ಇದು ಸೂಕ್ತ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಮತ್ತು ಜೊತೆಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್, ಇವತ್ತು ರಾಜ್ಯಾದ್ಯಂತ ಇರುವಂತಹ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳ ಪರವಾಗಿ, ಮತ್ತು ಲಕ್ಷಾಂತರ ಜನ, ಆಲ್ಮೋಸ್ಟ್ ಮೋರ್ ದೆನ್ 1.5 ಲ್ಯಾಕ್, 1.5 ಲಕ್ಷ ಜನ, 1,35,000 ಜನ ಪದವೀಧರರು ಈ ಪರೀಕ್ಷೆ ಬರೆದಿದ್ದಾರೆ. ಬಹಳ ನೋವಿನ ಸಂಗತಿ, ಮತ್ತು ಅವರು ಕನಸು ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಈ ಪರೀಕ್ಷೆ ಬಗ್ಗೆ, ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆ ಬಗ್ಗೆ, ಪ್ರಿಲಿಮಿನರಿ ಪೇಪರ್ 1 ಆ್ಯಂಡ್ ಪೇಪರ್ 2ದಲ್ಲಿ ಎರಡೂ ಪತ್ರಿಕೆಗಳಲ್ಲೂ ಮಿಸ್ಟೇಕ್ ಆಗಿದೆ. ಈ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರೀ ಎಕ್ಸಾಮಿನೇಷನ್ಸ್, ಮರು ಪರೀಕ್ಷೆ ಮಾಡಿದರೆ ಮಾತ್ರ ಸೂಕ್ತ ಅನ್ನೋದನ್ನ ಕರ್ನಾಟಕ ರಾಜ್ಯ ಘನ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗವೂ ಸಹಿತ ಇದರಲ್ಲಿ ಸೂಕ್ತವಾದಂತಹ ಒಂದು ನಿರ್ಧಾರ ಇಮ್ಮಿಡಿಯೇಟ್ಲಿ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ನೋವು ಮತ್ತಿನ್ನೂ ಏನಂದ್ರೆ ಬಹಳಷ್ಟು ಹೋರಾಟ ಮಾಡುವಂತಹ ಒಂದು ಲಕ್ಷಣಗಳಿದೆ. ಹೀಗಾಗಿ ಇಟ್ಸ್ ಮೈ ಏನಂದ್ರೆ ಪರ್ಸನಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ, ಅದು ಕರ್ನಾಟಕ ಲೋಕಸೇವಾ ಆಯೋಗಕ್ಕಿರ್ಬೋದು, ಕರ್ನಾಟಕ ಘನ ಸರ್ಕಾರಕ್ಕೆ ನಂದು ಇದೊಂದು ವಿನಂತಿ ಅಂತ ಹೇಳ್ತಾ
ನಾನು ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಪರವಾಗಿ ಮತ್ತು ಧಾರವಾಡದಲ್ಲಿರುವಂತಹ ಎಲ್ಲ ಕೋಚಿಂಗ್ ಸೆಂಟರ್ ಒಬ್ಬರು ಗೌರವ ಅಧ್ಯಕ್ಷರಾಗಿ ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್.